राज्य राजकारणद सुद्दियन्न ईग स्वल्प गमनिसुत्ता होद्रे सद्यक्के सुद्दियल्लिरोदु एस्टि सोमशेखर बीजेपियल्लिदारे कांग्रेस गे होग्तारे अन्नुवंत सुद्दि अवरे बंदु बंदु नानु होगल्ल होगल्ल अंतंद्रू कूड ई सुद्दिगे पुष्टि सिगुवंत ओंदिष्टु बेळवणिकेगळु राज्याद्यंत नडेयता इदे ईगलू कूड अदे रीतिय ओंदु बेळवणिके दोड्ड अनुमानक्के कारण आगिदे बीजेपियन्न मत्ते तोरेदु कांग्रेस सेरोदक्के ಅವರು ರೆಡಿ ಆಗ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಎಲೆಕ್ಷನ್ ನಡೆದು 3 ತಿಂಗಳೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಅತಂತ್ರ ಅಂತ ಆಗಿದೆ. ಒಂದು ವೇಳೆ ಕಾಂಗ್ರೆಸ್ ಗೆ ಸೇರಿದ್ರು ಅಂತಂದ್ರೆ ಉಪಚುನಾವಣೆ ನಡೆಯುತ್ತೆ, ರಾಜೀನಾಮೆ ಕೊಟ್ಟು ಶೀಘ್ರವಾಗಿ ಅವರು ಕೈ ಸೇರ್ಪಡೆ ಆದ್ರು ಅಂತಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡದೇ ಇದ್ರೆ ಎಸ್‌ಟಿಎಸ್ ಅನರ್ಹ ಆಗ್ತಾರೆ, ರಾಜೀನಾಮೆ ಕೊಟ್ರು ಅಂತಂದ್ರೆ ಉಪಚುನಾವಣೆ ಆಗುತ್ತೆ. ಎಲೆಕ್ಷನ್ ನಡೆದು 6 ತಿಂಗಳಲ್ಲಿ ರಾಜೀನಾಮೆ ಕೊಡೋ ಹಾಗಿಲ್ಲ. ಹಾಗಾಗಿ ಒಂದಿಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನು ಗಮನಿಸುತ್ತಾ ಹೋದಾಗ ಈ ಜಂಪಿಂಗ್ ಪಾಲಿಟಿಕ್ಸ್ ಆ ಕ್ಷೇತ್ರದ ಜನರಿಗೆ ಕಾಟ ಕೊಡ್ತಾ ಇದೆ. ಬಿಜೆಪಿ ವಿರುದ್ಧ ಎಸ್ಟಿ ಸೋಮಶೇಖರ್ ಪದೇ ಪದೇ ಅಸಮಾಧಾನವನ್ನ ಹೊರ ಹಾಕ್ತಾನೆ ಇದ್ದಾರೆ. ಮೋದಿ ಭೇಟಿಯ ವೇಳೆ ಸೋಮಶೇಖರ್ ಅವರಿಗೆ ಆಹ್ವಾನವನ್ನ ಕೊಟ್ಟಿರಲಿಲ್ಲವಂತೆ. ಸೌಜನ್ಯಕ್ಕೂ ಕೂಡ ಪಿಎಂ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನನ್ನನ್ನು ಕರೆದಿಲ್ಲ ಅಂತ ತಮ್ಮ ಬೇಸರವನ್ನ ನೋವನ್ನ ತೋಡ್ಕೊಂಡಿದ್ದಾರೆ ಎಸ್ಟಿ ಸೋಮಶೇಖರ್. ಕಾಂಗ್ರೆಸ್ ಮತ್ತಷ್ಟು ಹತ್ತಿರ ಆಗೋದಕ್ಕಿಂತ ಘಟನೆಗಳು ಕಾರಣ ಆಗ್ತಾ ಇದೆ. ಸೋಮಶೇಖರ್ ಅವರಿಗೆ ಇರುವಂತ ವೈಮನಸ್ಸಿನ ನಡುವೆ ಬಿಜೆಪಿ ಅವರು ಮತ್ತೆ ಮತ್ತೆ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತ ಬೇಸರ ಅವರಿಗೆ ಜೋರಾದ್ರೆ ಕಾಂಗ್ರೆಸ್ ಕಡೆಗಿನ ದಾರಿ ಅವರಿಗೆ ಬಹಳ ಸುಲಭ ಮತ್ತು ಸಲೀಸ ಕಾಣುತ್ತೆ. ಹಾಗಾಗಿ ಇದೇ ರೀತಿಯಲ್ಲಿ ಮುಂದುವರಿತಾ ಇದ್ದರೆ ಅವರು ಕಾಂಗ್ರೆಸ್ ಸೇರೋದು ಬಹಳ ಬಹಳ ಸುಲಭ ಮತ್ತು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರನ್ನು ಕೂಡ ಸೋಮಶೇಖರ್ ಹೊಗಳಿದ್ರು, ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೆ ರೆಡಿ ಆಗಿಬಿಟ್ರ ಮಾನ್ಯ ಶಾಸಕರು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಯಾಕಂದ್ರೆ ಅವರ ಬೆಂಬಲಿಗರಿಗಾಗಲೇ ಸೇರ್ಪಡೆ ಆಗಿದ್ದಾರೆ, ಬೆಂಬಲಿಗರ ಸೇರ್ಪಡೆ ಬೃಹತ್ ಕಾರ್ಯಕ್ರಮದ ಮುಖಾಂತರ ಆಗಿತ್ತು. ಅದರ ಜೊತೆಗೆ ಈಗಲೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಸೋಮಶೇಖರ್ ಅವರನ್ನ ಸೇರ್ಪಡೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಒಂದೆರಡು ಮೂರು ಪೋಸ್ಟರ್ಗಳು ಹರಿದಾಡ್ತಾ ಇತ್ತಂತೆ. ಆ ಪೋಸ್ಟರ್ನಲ್ಲಿ ಸಿದ್ದರಾಮಯ್ಯನವರ ಫೋಟೋ ಇತ್ತಂತೆ, ಡಿ ಕೆ ಶಿವಕುಮಾರ್ ಅವರ ಫೋಟೋ ಇತ್ತಂತೆ, ಅದರ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರ ಫೋಟೋ ಕೂಡ ಇತ್ತಂತೆ, ಒಂದು ಬರ್ತ್ಡೇ ಪೋಸ್ಟರ್ ಅಂತದು. ಹಾಗಾಗಿ ಇವೆಲ್ಲ ಸೋಮಶೇಖರ್ ಅವರು ಬಿಜೆಪಿ ಬಿಡ್ತಾರೆ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಮಾತುಗಳಿಗೆ ಪುಷ್ಟಿ ಕೊಡುವಂಥ ಬೆಳವಣಿಗೆಗಳು. ಕದ್ದೋಣ ಏನಾಗುತ್ತೆ ಅಂತ, ಸೋಮಶೇಖರ್ ಅವರ ನಿರ್ಧಾರ ಏನಾಗುತ್ತೆ, ಸೋಮಶೇಖರ್ ಅವರು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಬಿಜೆಪಿಯ ನಾಯಕರ ಮೇಲಿರುವಂಥ ಅಸಮಾಧಾನಕ್ಕೆ ಮದ್ದರಿಯುವ ಕೆಲಸ ಆಗುತ್ತಾ, ಮದ್ದರಿತಾರಾ ಅಥವಾ ಇವರೇ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರಾ, ಅದೇನೇ ಆದರೂ ಅಲ್ಲಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಮಾತ್ರ ಸ್ವಲ್ಪ ಅತಂತ್ರರಾಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ.